ಬೆಳ್ಳಂ ಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಸುಮಾರು 15 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಅದರಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಂತಹ ಚಿನ್ನದ ಖಜಾನೆ ಎಸಿಬಿ ಅಧಿಕಾರಿಗಳನ್ನೇ ದಂಗಾಗಿಸಿದೆ. ಕೃಷಿ ಇಲಾಖೆಯ ಅಧಿಕಾರಿ ರುದ್ರೇಶಪ್ಪ ಮನೆಯಲ್ಲಿ ಚಿನ್ನ, ವಜ್ರ, ಪ್ಲಾಟಿನಂ ಆಭರಣಗಳು ಸಿಕ್ಕಿವೆ. ಗದಗದ ರುದ್ರೇಶಪ್ಪ ನಿವಾಸದಲ್ಲಿ ಚಿನ್ನದ ಖಜಾನೆ ಕಂಡು ಅಧಿಕಾರಿಗಳೇ ಶಾಕ್ ಆಗಿದೆ. ಐವತ್ತೊಂಬತ್ತು ಚಿನ್ನದ ಬಿಸ್ಕತ್, 25 ಚಿನ್ನದ ಸರಗಳು, 4 ಮಾಂಗಲ್ಯ ಸರ, 1 ಕಾಸಿನ ಸರ, 9 ಜೊತೆ ಓಲೆ, ಹೀಗೆ ಚಿನ್ನದ ಖಜಾನೆ ಇದೆ. ಗದಗದ ರುದ್ರೇಶಪ್ಪ ಮನೆಯಲ್ಲಿ ಸಿಕ್ಕ ಚಿನ್ನದ ಖಜಾನೆ ನೋಡ್ತಾ ಇದೀವಿ ನಾವಿಲ್ಲಿ. 53 ಚಿನ್ನದ ಬಿಸ್ಕತ್, 25 ಚಿನ್ನದ ಸರ, 4 ಮಾಂಗಲ್ಯ ಸರ, 9 ಜೊತೆ ಓಲೆ, 14 ಚಿನ್ನದ ನಾಣ್ಯ, 26 ಉಂಗುರ, 34 ಚಿನ್ನದ ಗಟ್ಟಿ ಸೇರಿ 7 ಕೆಜಿ ಚಿನ್ನ, 3.5 ಕೋಟಿ ಮೌಲ್ಯದ ಚಿನ್ನಾಭರಣ. ಇದು ಮನೆನಾ, ಚಿನ್ನದ ಖಜಾನೇನಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಒಂದೇ ಮನೆಯಲ್ಲಿ ಸಿಕ್ಕಂತಹ ಖಜಾನೆ. 15 ಲಕ್ಷ ರೂಪಾಯಿ ನಗದು, 3.5 ಕೋಟಿ ಮೌಲ್ಯದ ಚಿನ್ನಾಭರಣ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಚಿನ್ನದ ಗಟ್ಟಿ, ಚಿನ್ನದ ಬಿಸ್ಕತ್ಗಳಿರೋದನ್ನ. 53 ಚಿನ್ನದ ಬಿಸ್ಕತ್ ಇದೆ, 34 ಚಿನ್ನದ ಗಟ್ಟಿ, 25 ಚಿನ್ನದ ಸರ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು 26 ಉಂಗುರ. ಸ್ಕ್ರೀನ್ ಮೇಲಿದೆ ಆ ಲಿಸ್ಟ್. 14 ಚಿನ್ನದ ನಾಣ್ಯ, 53 ಚಿನ್ನದ ಬಿಸ್ಕೆಟ್, 25 ಚಿನ್ನದ ಸರ, 15 ಲಕ್ಷ ನಗದು. ಇದು ನಿಜಕ್ಕೂ ಮನೇನ, ಆಭರಣ ಮಳಿಗೆನ ಗೊತ್ತಾಗ್ತಿಲ್ಲ. ಕೃಷಿ ಇಲಾಖೆ ಅಧಿಕಾರಿ ರುದ್ರೇಶಪ್ಪ ಅವರ ಗದಗದ ನಿವಾಸದಲ್ಲಿ ಸಿಕ್ಕ ಖಜಾನೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಅವರ ಗದಗದ ನಿವಾಸದಲ್ಲಿ ಇಷ್ಟೊಂದು ಆಭರಣಗಳು ಲಭ್ಯ ಆಗಿದೆ. 53 ಚಿನ್ನದ ಬಿಸ್ಕತ್, 34 ಚಿನ್ನದ ಗಟ್ಟಿ, 53 ಚಿನ್ನದ ಬಿಸ್ಕತ್ ಮತ್ತು 34 ಚಿನ್ನದ ಗಟ್ಟಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಗೋಲ್ಡ್ ಬಿಸ್ಕೆಟ್ಸ್ಗಳನ್ನ, ಇಂತಹ 53 ಬಿಸ್ಕೆಟ್ಸ್ ಅಲ್ಲಿರೋದು. 25 ಚಿನ್ನದ ಸರಗಳಿವೆ, 25 ಬಂಗಾರದ ಸರಗಳು, 4 ಮಾಂಗಲ್ಯದ ಸರ, 1 ಕಾಸಿನ ಸರ, 9 ಜೊತೆ ಓಲೆ, 14 ಚಿನ್ನದ ನಾಣ್ಯ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ನಾವು ಹೇಳ್ತಾ ಇರುವಂತಹ ಲಿಸ್ಟ್ ಎಲ್ಲವನ್ನು ತಮಗೆ ಕಾಣಿಸ್ತಾ ಇದೆ. ಅಲ್ಲಿ 9 ಚಿನ್ನದ ಓಲೆ, 26 ಉಂಗುರ, 15 ಲಕ್ಷ ರೂಪಾಯಿ ನಗದು, 15 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ, 3.5 ಕೋಟಿ ಮೌಲ್ಯದ ಚಿನ್ನಾಭರಣ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಅವರ ಗದಗದ ನಿವಾಸದಲ್ಲಿ ಸಿಕ್ಕಂತಹ ಖಜಾನೆಯ ಚಿತ್ರಣ ಇದು. ಎಸಿಬಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಒಬ್ಬ ಕೃಷಿ ಇಲಾಖೆಯ ಅಧಿಕಾರಿಯ ಬಳಿ ಇಷ್ಟೊಂದು ದೊಡ್ಡ ಮೊತ್ತದ ವಿಷಯಗಳನ್ನು ನೋಡ್ತಾ ಇದ್ದೀರಿ. ಇವರೇ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಅವರ ಮನೆಯಲ್ಲಿ ಸಿಕ್ಕಂತಹ ಖಜಾನೆಯ ದೃಶ್ಯಗಳು ಕೂಡ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ನ ಎಡಭಾಗದಲ್ಲಿ. 7 ಕೆಜಿ ಚಿನ್ನ ಸಿಕ್ಕಿರೋದು, 3.5 ಕೋಟಿ ಮೌಲ್ಯದ ಚಿನ್ನಾಭರಣ, 53 ಚಿನ್ನದ ಬಿಸ್ಕತ್ಗಳು, 34 ಚಿನ್ನದ ಗಟ್ಟಿ, 14 ಚಿನ್ನದ ನಾಣ್ಯ, 25 ಚಿನ್ನದ ಸರ, 26 ಉಂಗುರ, 15 ಲಕ್ಷ ರೂಪಾಯಿ ನಗದು. ಅದರ ಜೊತೆ 4 ಮಾಂಗಲ್ಯ ಸರ, 1 ಕಾಸಿನ ಸರ, 9 ಜೊತೆ ಓಲೆ, ಇವೆಲ್ಲ ಕೂಡ ಇದೆ. ಇದು ಮನೇನೋ ಖಜಾನೇನೋ ಗೊತ್ತಾಗ್ತಿಲ್ಲ. ಎಷ್ಟರ ಮಟ್ಟಿಗೆ ಸಂಪಾದಿಸಿದ್ದಾರೆ ನೋಡಿ, ಅಂದ್ರೆ ಇದು
ಅಕ್ರಮವಾಗಿ ಸಂಪಾದಿಸಿದ್ದಕ್ಕಾಗಿ ಈ ದಾಳಿ ನಡೆದಿದೆ. ಈ ರೀತಿ ಎಕ್ಸಿಬಿಷನ್ ಇಟ್ಟಿರೋದು ಅದಕ್ಕೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಅಧಿಕಾರಿಗಳ ಮನೆಯಲ್ಲಿ ಇರುವಂತಹ ಚಿನ್ನಾಭರಣ ಆಸ್ತಿ ಪಾಸ್ತಿ ನೋಡಿದ್ರೆ ನಿಜಕ್ಕೂ ಯಾರಾದರೂ ದಂಗಾಗೋದು. ಇದೆಲ್ಲ ಹೇಗ್ ಸಾಧ್ಯ? ಇಷ್ಟು ಗಳಿಸ್ತಾರೆ ಅಂತಂದ್ರೆ ನೇರವಾದ ಮಾರ್ಗದಲ್ಲಂತೂ ಚಾನ್ಸ್ ಇಲ್ಲ ಅಲ್ವಾ? ಏ ಹೌದು ಹೌದು, ಖಂಡಿತ ಪ್ರತಿಮ. ಯಾಕಂದ್ರೆ ನೇರವಾಗಿ ಸಂಪಾದನೆ ಮಾಡೋದು, ಸರ್ಕಾರಿ ಅಧಿಕಾರಿಗಳೇನಾದರೂ ಸಂಪಾದನೆ ಮಾಡಿದ್ರು ಕೂಡ ಹಬ್ಬಬ್ಬ ಅಂದರೆ ಒಂದು ಮನೆಯನ್ನು ತಗೋಬೋದು. ಆದರೆ ಇಷ್ಟು ಮಟ್ಟಿಗೆ ಆಸ್ತಿ ಪಾಸ್ತಿಯನ್ನು ಸಂಪಾದಿಸೋದಕ್ಕೆ ಹೈಲಿ ಇಂಪಾಸಿಬಲ್ಲು. ನಾವಿದೀಗ ನಮ್ಮ ಸ್ಕ್ರೀನ್ ಮೇಲೆ ವೀಕ್ಷಕರು ಕೂಡ ನೋಡ್ತಿದ್ದಾರೆ ಅಂದರೆ ಗದಗದ ಒಂದು ಏನು ಕೃಷಿ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆಗಿರುವಂತಹ ಏನು ರುದ್ರೇಶಪ್ಪ ಏನಿದ್ದಾರೆ, ಅವರ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಚಿನ್ನಾಭರಣಗಳು ನಗದುಗಳು ಎಷ್ಟು ಮಟ್ಟಿಗೆ ಇದೆ ಅನ್ನೋ ಒಂದು ವಿಜುವಲ್ಸನ್ನು ಸಾರ್ವಜನಿಕರು ಇದೀಗ ನೋಡ್ತಿರೋವಂಥದ್ದು. ಸುಮಾರು 7.5 kg ಚಿನ್ನ ಎಲ್ಲ ಒಂದು ಕಡೆ, ಇದೇನು ಮನೇಲಿ ಸಿಕ್ಕಿರೋ ಚಿನ್ನನ ಅಥವಾ ಜುವೆಲರಿ ಶಾಪ ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟು ಮಟ್ಟಿಗೆ ಒಂದು ಚಿನ್ನವನ್ನು ಅಲ್ಲಿ ಇಟ್ಕೊಂಡಿದ್ರು, ಎಲ್ಲವನ್ನು ಕೂಡ ACB ಅಧಿಕಾರಿಗಳು ಕೂಡ ಸೀಸ್ ಮಾಡ್ತಿರೋವಂಥದ್ದು. ಇವಾಗ ಆಲ್ರೆಡಿ ಆ ಒಂದು ದೃಶ್ಯಗಳು ಕೂಡ ನಮಗೆ ಸಿಕ್ಕಿದೆ. ಅಷ್ಟು ಮಟ್ಟಿಗೆ ಒಂದು ಇಲ್ಲಿ ಭ್ರಷ್ಟಾಚಾರ ಆಗಿರೋದಂತೂ ಮೇಲ್ನೋಟಕ್ಕೆ ಕನ್ಫರ್ಮ್ ಆಗಿದೆ. ಅದರ ಮೂಲ ಏನು ಅನ್ನೋದ್ರ ಬಗ್ಗೆ ACB ಅಧಿಕಾರಿಗಳು ಕೂಡ ಒಂದು ಚೆಕ್ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಅಪ್ರಾಕ್ಸಿಮೇಟ್ ಅಂದಾಜಿನ ಒಂದು ಪ್ರಕಾರ 3.5 crore ಚಿನ್ನಾಭರಣ ಸಿಕ್ಕಿರುವಂಥದ್ದು. 3.5 crore ಚಿನ್ನಾಭರಣ, ಅದಲ್ದಿರೋ 15 lakh ಲಿಕ್ವಿಡ್ ಕ್ಯಾಶ್ ಅವರ ಒಂದು ಗದಗದ ರುದ್ರೇಶಪ್ಪ ನಿವಾಸದಲ್ಲಿ ಸಿಕ್ಕಿರುವಂಥದ್ದು. ACB ಅಧಿಕಾರಿಗಳೇ ದಂಗಾಗ್ಬಿಟ್ರು ಇದನ್ನು ನೋಡಿ. ಇದಾಗ ಎಲ್ಲವನ್ನು ಕೂಡ ಅಕ್ಕಸಾಲಿಗರನ್ನು ಕರೆಸಿದ್ದಾರೆ. ಕರೆಸಿದ್ದು ಆಯಿತು, ಚೆಕ್ ಮಾಡಿದ್ದಾಯಿತು, ಎಷ್ಟು ವರ್ತಿದೆ ಅನ್ನೋದನ್ನು ಕೂಡ ಇವಾಗ ಆಲ್ರೆಡಿ ಅಧಿಕೃತವಾಗಿ ಕೂಡ ಹೇಳಿದ್ದು ಆಯಿತು. ಈ ಎಲ್ಲ ಏನು ಚಿನ್ನಾಭರಣ ಕ್ಯಾಶ್ಗೆ ಒಂದು ದಾಖಲೆಗಳಂತೂ ಇರೋದಕ್ಕೆ ಹೈಲಿ ಇಂಪಾಸಿಬಲ್ಲು. ಆ ಒಂದು ದಾಖಲೆಗಳನ್ನು ACB ಅಧಿಕಾರಿಗಳು ಕೂಡ ರುದ್ರೇಶಪ್ಪ ಅವರನ್ನು ಕೇಳಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಇವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು, ಎಷ್ಟು ಮಟ್ಟಿಗೆ ಒಂದು ಭ್ರಷ್ಟಾಚಾರದಲ್ಲಿ ಇವರು ಭಾಗಿಯಾಗಿದ್ದರು ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಆದರೂ ಕೂಡ ಪ್ರಾಪರ್ ಎವಿಡೆನ್ಸ್ ಅಂದರೆ ಒಂದು ಯಾವುದೇ ಇನ್ವೆಸ್ಟಿಗೇಷನ್ ಆಗಬೇಕಂದ್ರೆ ಒಂದು ಪ್ರಾಪರಾಗಿ ಒಂದು ತನಿಖೆ ಆಗಬೇಕಾಗತ್ತೆ. ಸಹಜವಾಗಿ ಇದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರಾಪರ್ ಎವಿಡೆನ್ಸ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಏನು ಹಿಂದಿನ ಒಂದು ತಲೆಮಾರಿ ಇರ್ಬೋದು, ಎಲ್ಲರೂ ಕೂಡ ಏನಾದರೂ ಅವರಿಂದ ಬಂದಂತಹ ಒಂದು ಬಳುವಳಿಯಾಗಿ ಬಂದಿತ್ತ ಗಿಫ್ಟು ಏನು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂತಹ ಒಂದು ದಾಖಲೆಗಳ ಮಾಹಿತಿಗೆ ದಾಖಲೆಗಳನ್ನು ಕೇಳಿದ್ದಾರೆ. ಅವರು ಕೂಡ ಇನ್ನೂ ಕೂಡ ಡ್ರೈಡ್ ಕಂಟಿನ್ಯೂ ಆಗಿರೋದ್ರಿಂದ ಸದ್ಯಕ್ಕೆ ಸೋಫಾರ್ ಇಲ್ಲಿ ತನಕ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂದರೆ 3.5 crore ಮೌಲ್ಯದ ಚಿನ್ನ, 15 lakh ಲಿಕ್ವಿಡ್ ಕ್ಯಾಶ್ ಗದಗದ ಜಾಯಿಂಟ್ ಡೈರೆಕ್ಟರ್ ಏನಿದ್ದಾರೆ ಕೃಷಿ ಇಲಾಖೆ ಅವ್ರ ಮನೆಯಲ್ಲಿ ಪತ್ತೆ ಆಗಿರುವಂಥದ್ದು. ಇದರ ಮೂಲವನ್ನು ಇದೀಗ ACB ಅಧಿಕಾರಿಗಳು ನೋಡ್ತಾ ಇದ್ದಾರೆ, ಬೆನ್ ಬಿದ್ದಿದ್ದಾರೆ. ಪ್ರತಿಮಾ ಚೇತನ್, ಇದು ಕೇವಲ ರುದ್ರೇಶಪ್ಪ ಅವರ ಗದಗದ ನಿವಾಸದಲ್ಲಿ ಸಿಕ್ಕಂತಹ ಒಂದು ಸಂಪತ್ತು, ಇನ್ನು 4 ಒಟ್ಟು ದಾಳಿ ಆಗಿರೋದಲ್ವಾ, ಅಲ್ಲಿ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಅಲ್ಲಿ ಇನ್ನೆಷ್ಟು ಆಸ್ತಿಪಾಸ್ತಿ ಮಾಡಿಟ್ಟಿದ್ದಾರೇನೋ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ಹೌದೌದು, ಯಾಕಂದರೆ 4-5 ಅವ್ರಿಗೆ ಸೇರಿದಂತಹ ಅವ್ರ ಆಪ್ತರ ನಿವಾಸ ಇರ್ಬೋದು, ಅವ್ರಿಗೆ ಸೇರಿದಂತಹ ಮನೆಗಳಿಗೆ 4-5 ಒಂದು ರೇಡನ್ನು ಮಾಡಲಾಗಿದೆ. ಒಟ್ಟು ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂಥದ್ದು. ಅಂದರೆ ಸದ್ಯಕ್ಕೆ ಇಲ್ಲಿ ತನಕ ಇಷ್ಟರ ಮಟ್ಟಿಗೆ ಒಂದು ಸಂಪತ್ತು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಲಭ್ಯ ಆಗ್ತಿರೋವಂಥದ್ದು. ಇನ್ನೂ ಕೂಡ ಬೇರೆ ಬೇರೆ ಮನೆಗಳೇನಿದೆ ಅಲ್ಲೂ ಕೂಡ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದಾರೆ. ಇನ್ನಷ್ಟು ಒಂದು ಸಂಪತ್ತು ಸಿಗುವಂತಹ ಒಂದು ಚಾನ್ಸಸ್ ಕೂಡ ಇರುವಂಥದ್ದು. ಯಾಕಂದರೆ ಅಲ್ಲಿಗೂ ಕೂಡ ಎಲ್ಲ ಕಡೆಯೂ ಕೂಡ ಅಕ್ಕಸಾಲಿಗರನ್ನು ಕೂಡ ಕರ್ಕೊಂಡೋಗ್ಲಾಗಿದೆ, ಮತ್ತು ಅಧಿಕಾರಿಗಳ ತಂಡ ಏನಿದೆ ಅದು ಕೂಡ ಬಿಡ್ಬಿಟ್ಟಿದೆ. ಹೀಗಾಗಿ ಸೋಫಾರ್ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿರೋದ್ರಿಂದ ಇನ್ನಷ್ಟು ಸಂಪತ್ತು ಸಿಕ್ಕರೂ ಸಿಗ್ಬೋದು ಹೇಳೋದಕ್ಕಾಗಲ್ಲ. ಸೋಫಾರ್ ಇಲ್ಲಿ ತನಕ ಇಷ್ಟು ಮಟ್ಟಿಗಿನ ಚಿನ್ನ ಮತ್ತು ಕ್ಯಾಶ್ ಅಲ್ಲಿ ಲಭ್ಯವಾಗಿರುವಂಥದ್ದು. ಪ್ರತಿಮಾ, ಈ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಹಿಸ್ಟ್ರಿ ಏನು, ಜೊತೆಗೆ ಅವರು ಏನೆಲ್ಲ ಅಕ್ರಮಗಳನ್ನು ಮಾಡಿದ್ದಾರೆ, ಆ ಬಗ್ಗೆ ಏನಾದರೂ ಈ ಸಂದರ್ಭದಲ್ಲಿ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆಯಾ ಅಂತ? ಇಷ್ಟು ದೊಡ್ಡ ಮಟ್ಟಿಗಿನ ಸಂಪತ್ತನ್ನು ಅವರು ಸಂಪಾದಿಸಿದ್ದಾರೆ ಅಂತಂದರೆ ಅದರ ಮೂಲ ಏನು ಅಂತಂದಾಗ ಆ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಇದೆಯಾ? ಅಂದರೆ ಪ್ರತಿಮಾ, ಈ ಹಿಂದೆ ಗದಗದಲ್ಲಿ ಇವ್ರ ವಿರುದ್ಧ ಒಂದು ಕಂಪ್ಲೇಂಟ್ ACB ಅಧಿಕಾರಿಗಳೇ ನಿರಂತರವಾಗಿ ಒಂದು ಬರ್ತಿತ್ತು. ಅಂದರೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ರೈತರು ಇರ್ಬೋದು ಯಾರೇ ಬಂದರೂ ಕೂಡ ಕೆಲವೊಂದು ಡಾಕ್ಯುಮೆಂಟೇಷನ್ಗಳು, ಕೆಲವೊಂದು ದಾಖಲೆ ಪತ್ರಗಳನ್ನು ಕೊಡಬೇಕಂದ್ರೆ ತೊಗೊಳ್ಬೇಕಂದ್ರೆ ಅವರು ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಅವರಿಂದ ಹಣಪಣ್ಣ ಪಡ್ಕೊಳ್ತಿದ್ರು. ಅಂದರೆ ಅವರೇ ಒಂದು ಪಟಾಲಮ್ಮ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅಂದರೆ ಏನು ರುದ್ರೇಶಪ್ಪ ಆ್ಯಂಡ್ ಗ್ಯಾಂಗ್ ಅವರು ಒಂದು ಗ್ಯಾಂಗನ್ನು ಇಟ್ಕೊಂಡು ಆ ಮುಖಾಂತರ ಕೆಲಸಗಳನ್ನು ಮಾಡ್ತಾಯಿದ್ರು, ಡೈರೆಕ್ಟಾಗಿ ಇನ್ವಾಲ್ವ್ ಆಗ್ತಿರಲಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ.
ಮತ್ತೆ ಅದಲ್ದಿರ ಕೆಲವೊಂದಷ್ಟು ದೂರುಗಳು ಕೂಡ ನಿರಂತರವಾಗಿ ಬರ್ತಿತ್ತು ರುದ್ರೇಶಪ್ಪ ವಿರುದ್ಧ. ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ದೂರುಗಳು ಬರ್ತಿತ್ತು. ರೈತರು ಕೂಡ ಕಂಪ್ಲೇಂಟ್ ಆಗಿ ಕೊಟ್ಟಿದ್ರು. ಕೃಷಿ ಇಲಾಖೆಯಲ್ಲಿ ಏನು APMC ಮಾರುಕಟ್ಟೆ ವರ್ತಕರು ಕೂಡ ಸಾಕಷ್ಟು ಒಂದು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ರು ಅವ್ರಿಗೆ. ಎಲ್ಲವನ್ನು ಎಲ್ಲ ದಾಖಲೆಗಳನ್ನು ACB ಅಧಿಕಾರಿಗಳು ಪ್ರಿಪರೇಷನ್ ಅನ್ನು ಮಾಡಿಕೊಂಡು ಇವತ್ತನ್ನು ರೇಡ್ ಮಾಡಿರೋದಂತು ಸೋಫಾರ್ ಇಲ್ಲಿ ತನಕ ಇವ್ರ ಮನೇಲಿ ಇಷ್ಟು ಪ್ರಮಾಣದ ಆಸ್ತಿ ಚಿನ್ನಾಭರಣ ಚಿನ್ನ ಮತ್ತು ನಗದು ಸಿಕ್ಕಿರುವಂಥದ್ದು. ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗಿರೋದ್ರಿಂದ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅಂದರೆ APMC ಮಾರುಕಟ್ಟೆಯ ವರ್ತಕರೇನಿದ್ದಾರೆ ಅವರು ಕೂಡ ಸಾಕಷ್ಟು ಒಂದು ಕಂಪ್ಲೇಂಟ್ಸನ್ನು ಇವ್ರ ವಿರುದ್ಧ ಕೊಟ್ಟಿದ್ರು. ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ACB ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ಇದೀಗ ಶುರು ಮಾಡಿರುವಂಥದ್ದು. ಪ್ರತಿಮಾ ಚೇತನ್, ಎಷ್ಟು ವರ್ಷಗಳಿಂದ ಇವರು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಜೊತೆಗೆ ಇವರ ಮೇಲೆ ಸಾಕಷ್ಟು ಆರೋಪಗಳಿದೆ ಅಂತ ಆದರೂ ಕೂಡ ಏನು ಆ್ಯಕ್ಷನ್ ಇವರೆಗೂ ಆಗಿರಲಿಲ್ವಾ? ಹೇಗೆ ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಅಂದರೆ ಮೇಲಧಿಕಾರಿಗಳಿಗಿರ್ಬೋದು ಎಲ್ರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟರು ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ. ಅಂದರೆ ಕೊನೆಯದಾಗಿ ಒಂದು ಏನು ACB ಅಧಿಕಾರಿಗಳಿಗೆ ಈ ಹಿಂದೆ ಒಂದು 6 ತಿಂಗಳ ಹಿಂದೆನೇ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಈ ರೀತಿ ಅಕ್ರಮ ಮಾಡ್ತಿದ್ದಾರೆ, ಈ ರೀತಿ ಅಕ್ರಮ ಎಸಗ್ತಾ ಇದ್ದಾರೆ, ರೈತರು ಇರ್ಬೋದು ವರ್ತಕರು ಇರ್ಬೋದು ಎಲ್ರಿಗೂ ಕೂಡ ಈ ರೀತಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನಿರಂತರವಾಗಿ ಕಂಪ್ಲೇಂಟ್ ಯಾವಾಗ ಬರುತ್ತೋ ಆಗ ACB ಅಧಿಕಾರಿಗಳು ಕೂಡ ಪ್ರಿಪ್ರೇಷನನ್ನು ಮಾಡ್ಕೊಂಡಿರುವಂಥದ್ದು. ಕಳೆದ ಒಂದು 3-4 ತಿಂಗಳಿಂದನೂ ಕೂಡ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ರು ಎಲ್ಲ ಆ್ಯಂಗಲ್ಗಳಲ್ಲೂ, ಮತ್ತು ಎಲ್ಲ ಒಂದು ಪ್ರತಿಯೊಂದು ಕಂಪ್ಲೇಂಟ್ಗಳನ್ನು ಕೂಡ ಆಲಿಸ್ತಿದ್ರು. ಏನು ಇವ್ರ ವಿರುದ್ಧ ಆರೋಪ ಬರ್ತಾ ಇದೆ, ಯಾಕೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ, ಎಲ್ಲ ರೀತಿಯಾದಂತಹ ಒಂದು ಪ್ರಿಪರೇಷನನ್ನು ಮಾಡಿಕೊಂಡು ಈ ಒಂದು ರೇಡನ್ನು ಮಾಡಿರುವಂಥದ್ದು. ಕಳೆದ ಕೆಲ ಸಾಕಷ್ಟು ವರ್ಷಗಳಿಂದನೂ ಕೂಡ ಕೃಷಿ ಇಲಾಖೆಯಲ್ಲೇ ಇವರು ಇದ್ದರು, ಜಾಯಿಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸೋಫಾರ್ ACB ಅಧಿಕಾರಿಗಳು ಇನ್ನಷ್ಟು ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂಥ ಅಷ್ಟು ಕಡೆ ಅಧಿಕಾರಿಗಳ ತಂಡ 4-5 ಟೀಮ್ ಆಗಿ ಮಾಡಿಕೊಂಡು DYSP ನೇತೃತ್ವದಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಆಗಿದೆ. ಮತ್ತು ಮನೆಯಲ್ಲಿ ಏನೆಲ್ಲ ಸಿಗ್ತಾ ಇದೆ ಅದು ಇಮಿಡಿಯೇಟ್ಲಿ ಲೆಕ್ಕ ಹಾಕಿ, ಅಂದರೆ ಏನು ದುಡ್ಡನ್ನು ಎಣಿಸುವಂತಹ ಯಂತ್ರ ಇರ್ಬೋದು, ಅಕ್ಕ ಸಾಲಿಗರ ಇರ್ಬೋದು, ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಲಾಗಿದೆ. ಇಮಿಡಿಯೇಟ್ಲಿ ಏನು ವರ್ತಿದೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕೂಡ ACB ಅಧಿಕಾರಿಗಳು ಪಡ್ಕೊಳ್ತಿರೋವಂಥದ್ದು. ಎಲ್ಲ ದಾಖಲೆಗಳನ್ನು ಅಲ್ಲೇ ಮಾಡ್ಕೊಳ್ತಾರೆ. ರೇಡ್ ಗದಗದಲ್ಲಿ ಮತ್ತು ಅವರ ಮನೆಯ ಸುತ್ತಮುತ್ತ ಏನು ರೇಡ್ ಆಗಿದೆ 4-5 ಕಡೆ, ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ಸಂಜೆ ತನಕ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಪ್ರತಿಮಾ, ಅಂದರೆ ಈಗ ಗದಗದ ನಿವಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ, ಉಳಿದ ಭಾಗಗಳಲ್ಲೂ ಕೂಡ ಈಗ ಏನಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ, ಅಲ್ಲಿ ನೀವರ ಸಂಬಂಧಿಕರು ಇರುವಂತದ್ದ, ಆ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಇದೆ ಅಂತ? ಅಂದರೆ ರುದ್ರೇಶಪ್ಪ ಅವರ ಆಪ್ತರು ಮತ್ತು ಅವರ ಸಂಬಂಧಿಗಳ ಮನೆ ಮೇಲೆ ಒಂದು ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಅಲ್ಲಿ ಅಷ್ಟರ ಮಟ್ಟಿಗೆ ಅಂದರೆ ಈ ಲೆವೆಲಲ್ಲಿ ಏನು ಸಿಕ್ಕಿಲ್ಲ, ಅದಕ್ಕೆ ಕೆಲವೊಂದು ದಾಖಲೆ ಪತ್ರಗಳು ಅಲ್ಲಿ ಲಭ್ಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ACBಯಿಂದ ಅಧಿಕೃತವಾಗಿ ಒಂದು ಏನು ಅಧಿಕೃತ ಪ್ರಕಟಣೆಗೂ ಕೂಡ ನಾವು ವೆಯ್ಟ್ ಮಾಡ್ತಿರೋವಂಥದ್ದು. ಸೋಫಾರ್ ಇಲ್ಲಿ ತನಕ ಅವ್ರ ಮನೇಲಿ ಏನು ಸಿಕ್ತೋ ಅನ್ನೋದನ್ನು ಅಪ್ಡೇಟನ್ನು ಸ್ವತಃ ACB ಟೀಮೇ ಮಾಡಿರುವಂಥದ್ದು. ಬೇರೆ ಮನೆಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ, ಕೆಲವೊಂದು ದಾಖಲೆ ಪತ್ರಗಳನ್ನು ನೋಡ್ತಾ ಇರುವಂಥದ್ದು. ಪ್ರತಿಮಾ, ಒಟ್ಟಾರೆಯಾಗಿ ಹೇಳಬೇಕಾದ್ರೆ 4-5 ಕಡೆ ರೇಡ್ ಆಗಿ ಇದ್ರೂ ಕೂಡ ಅವರ ನಿವಾಸ ಏನಿದೆ ಗದಗದ, ಅವರ ಒಂದು ನಿವಾಸದಲ್ಲಿ ಇಷ್ಟು ಪ್ರಮಾಣದ ಏನು ಆಸ್ತಿ ಚಿನ್ನಾಭರಣ ಮತ್ತು ನಗದು ಕೂಡ ಲಭ್ಯ ಆಗ್ತಿರೋವಂಥದ್ದು. ಬೇರೆ ಮನೆಗಳಿಗೂ ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ, ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಸೋಫಾರ್ ಇಲ್ಲಿ ತನಕ ಮಾಹಿತಿ ಲಭ್ಯ ಆಗಿರುವಂಥದ್ದು. ಪ್ರತಿಮಾ, ಈಗ ಪ್ರಮುಖವಾಗಿ ರುದ್ರೇಶಪ್ಪ ಈಗ ಗದಗದ ನಿವಾಸದಲ್ಲೇ ಇದ್ರೆ ಅಲ್ಲವರನ್ನ ಕೂಡ ವಿಚಾರಿಸಲಾಗ್ತಾ ಇದೆಯಾ? ಇನ್ನು ಉಳಿದ ಕಡೆಗಳಲ್ಲೇನು ಅಲ್ಲಿ ನಡೆಸಲಾಗ್ತಾ ಇದೆ ತನಿಖೆಯನ್ನು? ಬಹುಶಃ ಅಲ್ಲಿಗೂ ಕರೆಸ್ಕೊಳ್ತಾರ ಅಂತ ಅವರನ್ನು, ಅಲ್ಲೂ ಇನ್ನಷ್ಟು ದಾಖಲೆಗಳು ಸಂಪತ್ತು ಲಭ್ಯ ಆದಲ್ಲಿ? ಹೌದೌದು, ಖಂಡಿತ. ಯಾಕಂದರೆ ಇದೊಂದು ಪ್ರೊಸೀಜರ್ ಆಗಿರುತ್ತೆ. ಏನೇ ಲಭ್ಯ ಆಗಿದ್ರು ಕೂಡ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಹೆಸರಲ್ಲಿ ಲಭ್ಯ ಆಗಿದ್ರು ಅಥವಾ ಅವ್ರ ಫ್ಯಾಮಿಲಿಯವರು ಅಂದರೆ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರ ಅಪ್ಪ ಅಮ್ಮ ಯಾರ ಹೆಸರಲ್ಲಿ ಒಂದು ಆಸ್ತಿ ಪತ್ರಗಳು ಅಥವಾ ಏನೇ ಇದ್ದರೂ ಕೂಡ ಅದನ್ನು ಕರ್ಕೊಂಡು ಅವ್ರನ್ನ ಪರಿಶೀಲನೆ ಮಾಡೇ ಮಾಡ್ತಾರೆ. ಇದೀಗ ಗದಗದಲ್ಲಿ ಕೂಡ ಅವರ ಒಂದು ಸಮ್ಮುಖದಲ್ಲಿ ಅವರು ಕೂಡ ಇದ್ದರು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಲಭ್ಯ ಆಗ್ತಿರೋವಂಥದ್ದು, ಅದನ್ನು ಒಂದು ಲೆಕ್ಕ ಹಾಕ್ತಾ ಇದ್ದಾರೆ. ಬೇರೆ ಕಡೆ ಅಂದರೆ ಅವರ ಸಂಬಂಧಿಗಳು ಬೇರೆ ಬೇರೆ ನಿವಾಸಗಳೇನಿದೆ ಅವರ ಒಂದು ಮನೆ ಮೇಲೆ ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಒಂದು ವೇಳೆ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ಅವರನ್ನು ಕರೆಸ್ಕೊಂಡು ಇನ್ವೆಸ್ಟಿಗೇಷನನ್ನು ಮಾಡುವಂತಹ ಒಂದು ಚಾನ್ಸಸ್ ಇದೆ. ಅಥವಾ ಅವರ ಮನೆಯವರ ಒಂದು ಯಾರೇ ಇರ್ಬೋದು ಸಂಬಂಧಿಗಳ ಹೆಸರಲ್ಲಿ ಏನಾದರೂ ಕೂಡ ಮಾಡಿದ್ರು ಕೂಡ ಆ ಆ್ಯಂಗಲ್ಗಳಲ್ಲೂ ಕೂಡ ACB ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಸೋಫಾರ್ ಇಲ್ಲಿ ತನಕ ಅವರ ಒಂದು ಮನೆಯಲ್ಲೇ ಬಿಡುಬಿಟ್ಟಿದ್ದಾರೆ, ಅಲ್ಲಿ ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಆಗ್ತಿರೋವಂಥದ್ದು. ಆ ನಂತರ ಬೇರೆ ಏನಾದರೂ ಸಿಕ್ಕಿದ್ರೆ ಅಲ್ಲಿಗೂ ಕೂಡ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಏನು ಏನು ಎತ್ತ ಅಂತ ಕೇಳ್ತಾರೆ, ದಾಖಲೆಗಳಿದ್ರೆ ಕೊಡಿ ಅಂತಾರೆ. ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ACB ಅಧಿಕಾರಿಗಳು ಮಾಡುತ್ತಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.